ಸಹಿತ 38 ಜನವಸತಿ ಪ್ರದೇಶಕ್ಕೆ ಗೋಲ್ತಮಜಲ್ ಬಾಳ್ತಿಲ ನರಕುಂಬು ಶಂಭೂರು ಬಾಳ್ತಿಲ ಗೋಲ್ತಮಜಲ್ ಅಂಟೂರು ಈ ಗ್ರಾಮಗಳಿಗೆ ಸಂಬಂಧಪಟ್ಟಂತ 38 ಜನವಸತಿ ಪ್ರದೇಶಕ್ಕೆ 18 ಕೋಟಿ 29 ಲಕ್ಷ ರೂಪಾಯಿ ಯೋಜನೆ ಮಂಜೂರಾತಿಯಾಗಿತ್ತು ಅಂತಿಮ ಹಂತಕ್ಕೆ ಬಂದಿದೆ ನನ್ನ ಜೀವನದಲ್ಲಿ ಸಾಮಾಜಿಕ ಬದುಕಿನಲ್ಲಿ ಶಾಸಕನಾಗಿ ನನಗೆ ಜೀವನದಲ್ಲಿ ತುಂಬಾ ಸಂತೋಷ ತಂದಿರತಕ್ಕಂತ ಒಂದು ಕಾರ್ಯಕ್ರಮ ವಾಸ್ತವಿಕವಾಗಿ ಇಂತ ಯೋಜನೆ ಬಂದಾಗ ಇದು ಯಾವ ರೀತಿಯಲ್ಲಿ ಕಾರ್ಯಗತ ಆಗುತ್ತೆ ಅನ್ನುವಂತ ನಂಬಿಕೆ ಕೂಡ ನನಗೇನೆ ಸ್ವಲ್ಪ ಅನುಮಾನ ಇತ್ತು ಪ್ರಥಮ ಸಂಘ ಬಿಟ್ಟು ಮತ್ತು ಇತರ ಜನವಸತಿ ಪ್ರದೇಶಕ್ಕೆ 36 ಕೋಟಿ ರೂಪಾಯಿ ಯೋಜನೆ ಅದು ಪ್ರಾರಂಭದಲ್ಲಿ ಮಂಜೂರಾತಿಯಾಗಿದೆ ಅದು ನಾವು ಉದ್ಘಾಟನೆ ಮಾಡಿದ ನಂತರ ಆನಂತರ ನಮ್ಮ ಕರೋಪಾಡಿ ಯೋಜನೆ ಕರೋಪಾಡಿ ಯೋಜನೆ ಆದ ನಂತರ ಮಾನಿ ಯೋಜನೆ ಮಾನಿ ಯೋಜನೆ ಆದ ನಂತರ ಈ ನರಕಂಬು ಯೋಜನೆ ಇನ್ನು ಸರಪಾಡಿ ಯೋಜನೆ ಅದು ಕಾರ್ಯಗತ ಆಗ್ತಾ ಇದೆ ಸರಿಸುಮಾರು 140-150 ಕೋಟಿ ಒಂದು ಯೋಜನೆ ಹೊಸ ನನಗೆ ಇನ್ನೂ ತುಂಬಾ ಸಂತೋಷ ಅಂತ ಹೇಳಿದ್ರೆ ಈ 5 ಯೋಜನೆಗಳು ಕಾರ್ಯಗತ ಆಗಿದ್ದು ಅದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಕಾರ್ಯಗತ ಅಂದ್ರೆ ಆಚೆ ಜಿಲ್ಲೆಯಲ್ಲಿ ಅದು ಯಶಸ್ವಿ ಆಗಿ ಕಾರ್ಯಗತ ಆಗಿರತಕ್ಕಂತದ್ದು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಇನ್ನು 5 ಗ್ರಾಮಗಳು ಸ್ವಲ್ಪ 300 ಸ್ಕೀಮ್ ಅದು ನಾವು ಇರುವಾಗ ಪ್ರಾರಂಭ ಮಾಡಿದ್ವಿ ಅದು ಆಗಲಿಲ್ಲ ಈಗ ಅದು ಉಲ್ಲಾಲ ಸ್ಕೀಮ್ ಅಂತ ಹೇಳಿ ಹೊಸ ಸ್ಕೀಮ್ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯೋಜನೆ ಅನುಷ್ಠಾನ ಆಗ್ತಾ ಇದೆ ಅದು ಮಾತ್ರ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯವರು ಆ ಕಾರ್ಯಕ್ರಮ ಮಾಡಿದ್ರು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ವಿಭಾಗ ಅಲ್ಲ ಬಹುಕ್ರಮ ಕುಡಿಯುವ ನೀರಿನ ಯೋಜನೆ ಅಂದರೆ 5 ಯೋಜನೆ ಬಂಟ್ವಾಳ ತಾಲೂಕಿಗೆ ಮಾತ್ರ ಮಂಗಳೂರು ತಾಲೂಕಿನ ಯೋಜನೆ ಕೂಡ ಅದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಲ್ಲ ಅಂದರೆ ಬಹುಗ್ರಾಮ ಕುಡಿಯುವ ನೀರು ಅರ್ಬನ್ ವಾಟರ್ ಸಪ್ಲೈ ಸ್ಕೀಮಿನ ಅರ್ಬನ್ ವಾಟರ್ ಸ್ಕೀಮ್ ಪುರಸಭೆ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ಅರ್ಬನ್ ವಾಟರ್ ಸಪ್ಲೈ ಅದರಲ್ಲಿ 5 ಗ್ರಾಮಗಳು ಸ್ವಲ್ಪ 300ನ ಪಂಚಾಯತ್ನ ವ್ಯಾಪ್ತಿಯ ಮತ್ತು ಕೆಲವು ಗ್ರಾಮಗಳು ಅದಕ್ಕೆ ಸೇರ್ಪಡೆಯಾಗಿದೆ ಅದಕ್ಕೆ ಜಿಲ್ಲಾ ಪಂಚಾಯತ್ ದುಡ್ಡು ಕೂಡ ಕಟ್ಟಿದೆ ಕೆಲವು ಜನ ಅಪಪ್ರಚಾರ ಮಾಡ್ತಾರೆ ಅದು ಇನ್ನೂ ಸೇರಲಿಲ್ಲ ಅಂತ ರಾಜಕೀಯ ಉದ್ದೇಶದಿಂದ ಮಾತಾಡ್ತಾರೆ ಮೊನ್ನೆನೂ ಕೂಡ ಒಂದು ಪ್ಯಾನೆಲ್ ಡಿಸ್ಕಷನ್ ಇತ್ತು ಅದು ಮೂರೇ ಒಂದೇ ಪಕ್ಷದವರು ಕೂತ್ಕೊಂಡು ಆ ಪ್ಯಾನೆಲ್ ಡಿಸ್ಕಷನ್ ಆಗ್ತಿತ್ತು ಮೂರು ಜನ ಒಂದೇ ಪಾರ್ಟಿ ಅದರಲ್ಲಿ ಇದು ಆಗಿಲ್ಲ ಅಂತ ಹೇಳುವಂತ ಮಾತು ಕೂಡ ಬಂತು ಆದರೆ ಈ ಒಂದು ಸಜ್ಪ 300ನ 5 ಗ್ರಾಮಗಳು ಸಹಿತವಾಗಿ ಅರ್ಬನ್ ಡೆವಲಪ್ಮೆಂಟ್ ಆ ಅರ್ಬನ್ ವಾಟರ್ ಸಪ್ಲೈ ಸ್ಕೀಮ್ನವರು ಅದನ್ನು ಮಾಡೋದು ಆದರೆ ನನಗೆ ಒಂದು ಏನಾಗಿದೆ ಅಂತ ಹೇಳಿದ್ರೆ 5 ಯೋಜನೆ ದಕ್ಷಿಣ ಜಿಲ್ಲೆಯಲ್ಲಿ ಬರ್ತದೆ ಆದರೆ ಮಂಗಳೂರಲ್ಲಿ ಕೂಡ 2 ಯೋಜನೆ ಆಗಿದೆ ಅದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಪ್ರಾರಂಭ ಆದದಲ್ಲ ಅದು ರಾಜೀವ್ ಗಾಂಧಿ ಡ್ರಿಕ್ಕಿ ಮಿಷಿನ್ ಅಡಿಯಲ್ಲಿ 20 ವರ್ಷಗಳ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಅದು ಕಾರಣಾಂತರದಿಂದ ಅದು ಅನುಷ್ಠಾನ ಆಗಲಿಲ್ಲ ಅದನ್ನು ಈ ಬಹುಗ್ರಾಮ ಕುಡಿಯುವ ಯೋಜನೆಗೆ ಸೇರಿಸಿಕೊಂಡು ಅದನ್ನು ಮುಕ್ತಾಯ ಮಾಡಿದ್ದಾರೆ ಅದು ಮಂಗಳೂರು ತಾಲೂಕಲ್ಲಿ 2 ಇದೆ ನಿಜವಾದ ನೈಜವಾದಂಥ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇರತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಮಾತ್ರ ಅಂತ ಹೇಳೋದನ್ನು ತಮ್ಮ ಗಮನಕ್ಕೆ ನಾನು ಮತ್ತೆ ಮತ್ತೆ ಯಾಕೆಂದರೆ ಕೆಲವು ಸಾರಿ ಜಿಲ್ಲೆಯಲ್ಲಿ 5 ಅಂತ ಬರ್ತದೆ ಕೆಲವು ಸಾರಿ ಬೇರೆ ಕಡೆ ಇದೆ ಅಂತಕ್ಕಂಥ ಮಾತುಗಳು ಕೂಡ ಬರ್ತದೆ ಆದರೆ ಯಾವುದೇ ಕ್ಷೇತ್ರದಲ್ಲಿ ಇದು ಇಲ್ಲ ನನಗೆ ಸಂತೋಷ ನಾನು ಶಾಸಕನಾಗಿದ್ದ ಕಾಲದಲ್ಲಿ
योजने मंजूराती आगित्तु अन्नोदक्के नानु संतोष पड़ता इद्दीनि। ई योजने बहुश जनरिगे कुडियुव नीरिन समस्येयन्न सरियाद रीतियल्लि परिहार माडलिक्के ई योजने बहळ सूक्तवागिदे। बीसी कालदल्लि कुडियुव नीरिन समस्येगळु ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಪಂಚಾಯತ್ನಲ್ಲಿ ಪ್ರತಿಯೊಂದು ಭಾಗದಲ್ಲಿ ಕೂಡ ಇದೆ। ಆದರೆ ಇದು ಅನುಷ್ಠಾನದ ನಂತರ ಕುಡಿಯ ನೀರಿನ ಸಮಸ್ಯೆಗೆ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದು ಕನಿಷ್ಠ ಸಮಸ್ಯೆಗಳಿದೆ। ಈಗ 18 ಕೋಟಿ ಚಿಲ್ಲರೆ 29 ಲಕ್ಷ ಯೋಜನೆ ಅನುಷ್ಠಾನ ಅವರು ಮಾಡಿ ಅವರು ಒಂದು ಪಂಚಾಯತ್ ಕಮಿಟಿ ಮಾಡುತ್ತಾರೆ। ಅದರಲ್ಲಿ ರೊಟೇಷನ್ ಪ್ರಕಾರ अध्यक्ष आगे पंचायत सारी मतारी मत वर्ष रोटेशन आगतक अध्यक्ष विचार नरेकुंभ स्कीम बहुश नम ऐसी नमें भाई यू अनुष्ठान।